ಬಾಯ್ಲನ ನಿಯಮ ಬಾಯ್ಲನ ನಿಯಮವನ್ನು ಪ್ರದರ್ಶಿಸಲು ಇದು ಸರಳ ಪ್ರಯೋಗವಾಗಿದೆ ಈ ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳು ಇಪ್ಪತ್ತು ಎಂಎಲ್ ಅಥವಾ ದೊಡ್ಡ ಸಿರಿಂಜ್ ಸಣ್ಣ ಬಲೂನ್ ಅಥವಾ ದೊಡ್ಡ ಬಲೂನನ್ನು ಸಣ್ಣ ಗಾತ್ರಕ್ಕೆ ಕತ್ತರಿಸಿ ದಾರ ಸಣ್ಣ ಬಲೂನನ್ನು ಊದಿ ಅದರ ಸಣ್ಣ ಭಾಗದ ಸುತ್ತಲೂ ಒಂದು ದಾರವನ್ನು ಕಟ್ಟಿ ಮತ್ತು ಹೆಚ್ಚಾದ ಬಲೂನನ್ನು ಕತ್ತರಿಸಿ ಸಿರಿಂಜ್ನಿಂದ ಪ್ಲಂಜರ್ ಅನ್ನು ಹೊರತೆಗೆದು ಮತ್ತು ಅದರೊಳಗೆ ಬಲೂನನ್ನು ಸೇರಿಸಿ ಬಲೂನ್ ಸಿರಿಂಜ್ ಒಳಗೆ ಮುಕ್ತವಾಗಿ ಚಲಿಸಲು ಸಾಧ್ಯವಾಗುತ್ತದೆಯೇ ಎಂಬುವುದನ್ನು ಖಚಿತಪಡಿಸಿಕೊಳ್ಳಿ ಪ್ಲಂಜರನ್ನು ಮತ್ತೆ ಸಿರಿಂಜ್ ಒಳಗೆ ಹಾಕಿ ಸಿರಿಂಜ್ನ ತೆರೆದ ಬಾಯಿಯನ್ನು ಬೆರಳಿನಿಂದ ಮುಚ್ಚಿ ಮತ್ತು ಪ್ಲಂಜರನ್ನು ಒಳಗೆ ತಳ್ಳಿರಿ ಪ್ಲಂಜರನ್ನು ತಳ್ಳಿದಂತೆ ಬಲೂನ್ ಗಾತ್ರದಲ್ಲಿ ಕಡಿಮೆಯಾಗುತ್ತದೆಯೇ ಎಂಬುದನ್ನು ಗಮನಿಸಿ ಹಾಗೆಯೇ ಪ್ಲಂಜರನ್ನು ಹೊರತೆಗೆದಾಗ ಬಲೂನ್ ಗಾತ್ರವು ದೊಡ್ಡದಾಗುವುದನ್ನು ನೀವು ನೋಡುತ್ತಿರುತ್ತೀರಿ ಪರಿಕಲ್ಪನೆ ಬಾಯ್ಲನ ನಿಯಮವು ನಿರ್ದಿಷ್ಟ ಅನಿಲದ ಒತ್ತಡ ಸ್ಥಿರ ತಾಪಮಾನದಲ್ಲಿ ಅದರ ಪರಿಮಾಣಕ್ಕೆ ವಿಲೋಮ ಅನುಪಾತದಲ್ಲಿದೆ ಎಂದು ಹೇಳುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಒತ್ತಡ ಹೆಚ್ಚಿದಾಗ ಪರಿಮಾಣ ಕಡಿಮೆಯಾಗುತ್ತದೆ ಮತ್ತು ಪರಿಮಾಣ ಹೆಚ್ಚಾದಾಗ ಒತ್ತಡ ಕಡಿಮೆಯಾಗುತ್ತದೆ ಸಿರಿಂಜಿನ ಪ್ಲಂಜರನ್ನು ಒಳಗೆ ತಳ್ಳಿದಾಗ ಸಿರಿಂಜ್ ಒಳಗಿನ ಸ್ಥಳವು ಕಡಿಮೆಯಾಗುತ್ತದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸಿರಿಂಜ್ನೊಳಗಿನ ಪರಿಮಾಣವು ಕಡಿಮೆಯಾಗುತ್ತದೆ ಇದು ಸಿರಿಂಜಿನೊಳಗಿನ ಗಾಳಿಯನ್ನು ನಡಿಕೆಯ ಮೂಲಕ ತಪ್ಪಿಸಿಕೊಳ್ಳುವಂತೆ ಮಾಡುತ್ತದೆ ಆದರೆ ನಳಿಕೆಯನ್ನು ಮುಚ್ಚಿ ಪ್ಲಂಜರನ್ನು ಒಳಗೆ ತಳ್ಳಿದಾಗ ಸಿರಿಂಜ್ ಒಳಗಿನ ಗಾಳಿಯು ತಪ್ಪಿಸಿಕೊಳ್ಳಲು ಯಾವುದೇ ಮಾರ್ಗವಿರುವುದಿಲ್ಲ ಸಿರಿಂಜ್ ಒಳಗಿನ ಗಾಳಿಯು ಈಗ ಸಂಕುಚಿತಗೊಳ್ಳುತ್ತಿದೆ ಮತ್ತು ಕಡಿಮೆ ಪ್ರಮಾಣವನ್ನು ಆಕ್ರಮಿಸಿಕೊಳ್ಳಲು ಒತ್ತಾಯಿಸುತ್ತದೆ ಸಿರಿಂಜ್ ಒಳಗಿರುವ ಗಾಳಿಯು ಬಲೂನನ್ನು ಸುತ್ತುವರಿದು ಒತ್ತಡವನ್ನುಂಟು ಮಾಡಿ ಬಲೂನನ್ನು ಸಂಕುಚಿತಗೊಳಿಸುತ್ತದೆ ಆದ್ದರಿಂದ ನೀವು ಪ್ಲಂಜರನ್ನು ಒಳಗೆ ತಳ್ಳಿದಂತೆ ಬಲೂನ್ ಚಿಕ್ಕದಾಗುತ್ತಾ ಹೋಗುತ್ತದೆ ಸಿರಿಂಜ್ ಒಳಗೆ ಪರಿಮಾಣ ಕಡಿಮೆಯಾದಾಗ ಒತ್ತಡ ಹೆಚ್ಚಾಗುತ್ತದೆ ಈ ಹೆಚ್ಚಿದ ಒತ್ತಡವು ಬಲೂನ್ನ ಪರಿಮಾಣವನ್ನು ಕಡಿಮೆ ಮಾಡುತ್ತದೆ ಇದನ್ನು ಪ್ರಯತ್ನಿಸಿ ಸಿರಿಂಜ್ನ ಬಾಯಿಯನ್ನು ತೆರೆದಾಗ ಪ್ಲಂಜರನ್ನು ತಳ್ಳುವುದು ಸುಲಭ ಮತ್ತು ಅದನ್ನು ಮುಚ್ಚಿದಾಗ ತಳ್ಳುವುದು ಕಷ್ಟವಾಗುತ್ತದೆ ಏಕೆ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಪ್ಲಂಜರನ್ನು ಹೊರತೆಗೆದಾಗ ಬಲೂನ್ನ ಗಾತ್ರದಲ್ಲಾದ ಬದಲಾವಣೆಯೇನು ಎಂಬುದನ್ನು ಗಮನಿಸಿ